ಇವತ್ತು ನಾನು ಹೇಳಿಕೊಡುವಂತಹ ಈ ಸೂಪರ್ ಫುಡ್ ಅನ್ನು ನೀವು ತಿಂದರೆ ಹಂಡ್ರೆಡ್ ಪರ್ಸೆಂಟ್ ದಪ್ಪ ಆಗೋದು ಮಾತ್ರ ಅಲ್ಲ ತುಂಬನೇ ಅಂತಂದರೆ ತುಂಬಾ ಸ್ಟ್ರಾಂಗ್ ಕೂಡ ಆಗ್ಬೋದು ಹಲೋ ನಮಸ್ತೆ ಇಲ್ರಿಗೂ ಹೇಗಿದ್ರಲ್ಲ ತುಂಬನೇ ಜನ ದಪ್ಪ ಆಗಲಿಕ್ಕೆ ಏನಾದರೂ ಡಯಟ್ ಪ್ಲ್ಯಾನ್ ಹೇಳಿ ಮೇಡಮ್ ಏನಾದರೂ ಸಜೆಷನ್ ಕೊಡಿ ಅಂತ ಕೇಳ್ತಾಯಿದ್ರು ಅವರಿಗೋಸ್ಕರ ಒಂದು ಸೂಪರ್ ರೆಸಿಪಿ ಅಥವಾ ಒಂದು ಸೂಪರ್ ಫುಡ್ಡನ್ನು ನಾನು ಹೇಳ್ತಾ ಇದ್ದೀನಿ ತುಂಬನೇ ಅಂದರೆ ತುಂಬನೇ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕೌಟ್ ಆಗುತ್ತೆ ನಾನು ಹೇಳೋ ರೀತಿಯಲ್ಲಿ ನೀವು ಫಾಲೋ ಮಾಡಿದ್ರಿ ವಿಡಿಯೋ ನೋಡಿ ವಿಡಿಯೋದ ಬಗ್ಗೆ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು ಥ್ಯಾಂಕ್ಸ್ ಇಲ್ರಿಗೂ ಈ ಸೂಪರ್ ಆಗಿರುವಂಥ ಒಂದು ಫುಡ್ಡನ್ನು ನೀವು ದಿನ ತಿಂತ ಬಂದರೆ ದಪ್ಪ ಮಾತ್ರ ಆಗೋದಲ್ಲದೆ ತುಂಬನೇ ತುಂಬ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಇಶ್ಯೂಗಳು ಅಥವಾ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನ ಮಾಡಲಿಕ್ಕೆ ಏನೆಲ್ಲ ಬೇಕಾಗುತ್ತೆ ಅಂತ ನಾನು ಹೇಳ್ತೇನೆ ಮೊದಲನೆಯದಾಗಿ ದಪ್ಪ ಮೊಸರು ದಪ್ಪ ಅಂತಂದರೆ ದಪ್ಪ ಹಾಲಿಂದ ಮಾಡಿರುವಂತಹ ದಪ್ಪ ಮೊಸರು ಬೇಕಾಗುತ್ತೆ ಒಂದು ಕಪ್ಪಷ್ಟು ಅದಾದ ನಂತರ ಸ್ವಲ್ಪ ಒಣ ದ್ರಾಕ್ಷಿ ಹಾಗೆಯೇ ಸ್ವಲ್ಪ ಗೋಡಂಬಿ ಹಾಗೆಯೇ ಪಿಸ್ತಾ ಪಿಸ್ತಾ ನಿಮಗೆ ಸಿಪ್ಪೆ ತೆಗೆದಿರೋದು ಕೂಡ ಸಿಗುತ್ತೆ ಅದು ಬೇಕಾದರೂ ಆಗುತ್ತೆ ಸ್ವಲ್ಪ ಬಾದಾಮಿ ಒಂದು ಸ್ವಲ್ಪ ಖರ್ಜೂರ ಖರ್ಜೂರನ ಕ್ರಷ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಅದಾದ ನಂತರ ಒಂದೆರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಸಕ್ಕರೆ ಬೇಡ ಅಂತಿದ್ರೆ ಬೆಲ್ಲ ಕೂಡ ಹಾಕೋಬೋದು ಎರಡು ಬಾಳೆಹಣ್ಣು ಮೊದಲಿಗೆ ನಾವಿದ್ನ ಬಾಳೆಹಣ್ಣನ್ನು ರೆಡಿ ಮಾಡ್ಕೊಳ್ಳೋಣ ಬಾಳೆಹಣ್ಣನ್ನು ನಾವೇನು ಮಾಡಬೇಕು ಅಂತಂದರೆ ನೀಟಾಗಿ ಸಿಪ್ಪೆ ತೆಗೆದುಬಿಟ್ಟು ನಾವು ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನಾನಿವತ್ತು ಏಲಕ್ಕಿ ಬಾಳೆಹಣ್ಣನ್ನು ತಗೊಂಡಿದ್ದೇನೆ ನಿಮಗೆ ಆ್ಯಕ್ಚುಲಾಗಿ ತುಂಬ ಅಂದರೆ ತುಂಬ ಫ್ಯಾಟ್ ಇರುವಂಥದ್ದು ಕಾರ್ಬೋಹೈಡ್ರೇಟ್ ಇರುವಂಥದ್ದು ನೇಂದ್ರ ಬಾಳೆಹಣ್ಣು ಅಥವಾ ಪಚ್ಚೆ ಬ ಅಂತ ಹೇಳ್ತಾರೆ ಪಚ್ಚೆ ಬಾಳೆಹಣ್ಣು ಅಂತ ಹೇಳ್ತಾರೆ ಅದು ತುಂಬನೇ ಒಳ್ಳೆಯದು ಅದೇನು ಅಂತಂದರೆ ಬೇಗನೆ ಫ್ಯಾಟ್ ಅಂದರೆ ದಪ್ಪ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಬಟ್ ನನಗೆ ಇದು ನೇನ್ ಪಚ್ಚೆ ಬಾಳೆಹಣ್ಣು ಸಿಗೋದ್ರಿಂದ ನಾನು ಏಲಕ್ಕಿ ಬಾಳೆಹಣ್ಣನ್ನು ತಗೊಂಡಿದ್ದೀನಿ ಅದನ್ನ ಕಟ್ ಇಟ್ಕೊಂಡ ನಂತರ ಈ ಪಿಸ್ತದು ಸಿಪ್ಪೆಯನ್ನು ತೆಗೀತಾ ಇದ್ದೀನಿ ಪಿಸ್ತ ಮತ್ತು ಬಾಳೆಹಣ್ಣನ್ನು ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೇನೆ ಇವಾಗ ಈ ಸೂಪರ್ ಫುಡ್ಡನ್ನು ರೆಡಿ ಮಾಡೋಣ ಇದಕ್ಕೆ ಬಾಳೆಹಣ್ಣನ್ನು ಹಾಕ್ಕೊಳ್ಳಿ ನೀವು ಬಾಳೆಹಣ್ಣು ಪೂರ್ತಿ ಬೇಕಾದರೂ ಹಾಕೋಬೋದು ಅಥವಾ ಸ್ವಲ್ಪ ಬೇಕಾದರೂ ಹಾಕೋಬಹುದು ಹತ್ತರಿಂದ ಹದಿನೈದು ಒಣ ದ್ರಾಕ್ಷಿ ಹಾಕೊಳ್ಳಿ ಐದು ಗೋಡಂಬಿ ಹಾಕೊಳ್ಳಿ ಅದಾದ ನಂತರ ಐದು ಪಿಸ್ತಾ ಹಾಕೋಬೋದು ಐದು ಬಾದಾಮಿ ಹಾಕೊಳ್ಳಿ ಸ್ವಲ್ಪ ಖರ್ಜೂರನ ಅದರ ಬೀಜ ತೆಗೆದುಬಿಟ್ಟು ಗುದ್ದುಬಿಟ್ಕೊಂಡು ಹಾಕೊಳ್ಳಿ ಅದಾದ ನಂತರ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ಳಿ ಸಕ್ಕರೆ ಬೇಡ ಅನ್ನೋರಿಗೆ ಬೆಲ್ಲ ಕೂಡ ಹಾಕೋಬೋದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದರಿಂದ ಎರಡು ಗಂಟೆ ತನಕ ಈ ಎಲ್ಲ ಡ್ರೈ ಫ್ರೂಟ್ಸ್ ಮತ್ತು ಬಾಳೆಹಣ್ಣನ್ನು ಮೊಸರಲ್ಲಿ ನೆನೆಲಿಕ್ಕೆ ಬಿಡಬೇಕು ಅದಾದ ನಂತರ ಅಂದರೆ ಬೆಳಗ್ಗೆ ಹಾಕಿಟ್ರೆ ನಾವು ಸ್ನ್ಯಾಕ್ ಟೈಮ್ಗೆ ತಿನ್ಬೋದು ಎರಡು ಗಂಟೆ ಆದ ನಂತರ ಇದನ್ನ ಗ್ರೈಂಡ್ ಮಾಡಿ ಸ್ಮೂತಿ ಥರ ಮಾಡಿ ಬೇಕಾದರೂ ತಿನ್ಬೋದು ಅಥವಾ ಡೈರೆಕ್ಟಾಗಿ ಜಗಿದು ಬೇಕಾದರೂ ತಿನ್ಬೋದು ಈ ಮೊಸರು ಇರ್ಬೋದು ಬಾಳೆಹಣ್ಣು ಇರ್ಬೋದು ನಾವು ಇದಕ್ಕೆ ಹಾಕಿರುವಂತಹ ಡ್ರೈ ಫ್ರೂಟ್ಸ್ಗಳಿರ್ಬೋದು ಇದೆಲ್ಲದೂ ಕೂಡ ಅಷ್ಟೇ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಎಲ್ಲ ಥರದ ವಿಟಮಿನ್ಸ್ ಪ್ರೋಟೀನ್ಸ್ ಅದಾದ ನಂತರ ಮಿನರಲ್ಸ್ ಏನೆಲ್ಲ ಬೇಕೋ ನ್ಯೂಟ್ರಿಷನ್ಗಳನ್ನು ಕೊಟ್ಟು ನಮ್ಮ ದೇಹದಲ್ಲಿರುವಂಥ ರಕ್ತದ ಕಣಗಳನ್ನು ಜಾಸ್ತಿ ಮಾಡಿ ನಮ್ಮ ದೇಹದಲ್ಲಿ ಫ್ಯಾಟನ್ನು ಕ್ರಿಯೇಟ್ ಮಾಡಿ ನಾವು ದಪ್ಪ ಆಗೋ ಥರ ಮಾಡುತ್ತೆ ಹೆಲ್ದಿಯಾಗಿ ದಪ್ಪ ಆಗೋ ಥರ ಮಾಡುತ್ತೆ ಅಡ್ಡ ದಿಡ್ಡಿ ಬೆಳೆಯುವಾಗಲ್ಲ ಹೆಲ್ದಿಯಾಗಿ ದಪ್ಪ ಆಗೋ ಥರ ಮಾಡಿ ತುಂಬಾ ಸ್ಟ್ರಾಂಗ್ ಆಗೋ ಥರ ಮಾಡುತ್ತೆ ನಾವು ಮಕ್ಕಳಿಗೆ ಕೊಡೋದಾದರೆ ತುಂಬ ಚಿಕ್ಕ ಮಕ್ಕಳಿಗೆ ಬೇಡ ಒಂದು ನಾಲ್ಕು ವರ್ಷದ ನಂತರದ ಮಕ್ಕಳಿಗಾದರೆ ಇದರ ಕಾಲು ಭಾಗದಷ್ಟು ಏನೇನು ಕ್ವಾಂಟಿಟಿ ಹೇಳಿದ್ದೇನೆ ಅದರ ಕಾಲು ಭಾಗದಷ್ಟು ನಾವು ಸ್ವಲ್ಪ ಗ್ರೈಂಡ್ ಮಾಡಿ ಸ್ಮೂತಿ ಟೈಪ್ ಮಾಡಿಯೇ ಕೊಡಬೇಕು ಶೀತ ಕೋಲ್ಡ್ ಇರುವಾಗ ಕೊಡಬೇಡಿ ಕೋಲ್ಡೆಲ್ಲ ಇರುವಾಗ ಕೊಡಬೇಡಿ ನಾರ್ಮಲ್ ಆಗಿರೋ ಡೇಸಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಿ ಇದನ್ನ ಕೊಡ್ಬೋದು ಎಂಟು ವರ್ಷದ ನಂತರದ ಮಕ್ಕಳಿಗಾದರೆ ಇದರ ಅರ್ಧ ಭಾಗದಷ್ಟು ನಾಲ್ಕು ವರ್ಷದ ನಂತರದ ಮಕ್ಕಳಿಗೆ ಇದರ ಕಾಲು ಭಾಗದಷ್ಟು ಎಂಟು ವರ್ಷದ ನಂತರದ ಮಕ್ಕಳಿಗೆ ಇದರ ಅರ್ಧ ಭಾಗದಷ್ಟನ್ನು ನಾವು ಗ್ರೈಂಡ್ ಮಾಡಿ ಸ್ಮೂತಿ ಟೈಪ್ ಮಾಡಿ ಕೊಡಬೇಕು ಹಾಗೆಯೇ ಹದಿಮೂರು ಹದಿನೈದು ವರ್ಷದ ನಂತರದ ಮಕ್ಕಳಿಗಾದರೆ ಇದರ ಮುಕ್ಕಾಲು ಭಾಗದಷ್ಟು ಕೊಡ್ಬೋದು ಏನೆಲ್ಲ ಕ್ವಾಂಟಿಟಿ ಹೇಳಿದ್ದೀನ ಅದರ ಮುಕ್ಕಾಲು ಭಾಗದಷ್ಟು ಕೊಡಿ ತೊಂದರೆ ಇಲ್ಲ ದೊಡ್ಡವರಿಗಾದರೆ ಪೂರ್ತಿ ಒಂದು ಕಪ್ಪಷ್ಟು ಒಂದು ಹೊತ್ತಿಗೆ ತಿನ್ಬೋದು ದಿನಕ್ಕೆ ಒಂದು ಸರಿ ದಿನ ತಿಂತ ಬಂದರೆ ಬೇಗ ದಪ್ಪ ಆಗುತ್ತೆ ಇದರ ಜೊತೆಗೆ ದಿನ ಒಂದು ಎಗ್ ಅಂದರೆ ಮೊಟ್ಟೆ ಮಧ್ಯಾಹ್ನದ ಹೊತ್ತಿಗೆ ಬೇಯಿಸಿದ ಮೊಟ್ಟೆ ಕೂಡ ತಿಂದರೆ ದಪ್ಪ ಆಗಲಿಕ್ಕೆ ತುಂಬಾ ಒಳ್ಳೆಯದು ಯಾಕೆ ಗೊತ್ತಾ ಮೊಟ್ಟೆಯಲ್ಲಿ ದೇಹಕ್ಕೆ ಬೇಕಾಗಿರುವಂಥ ಎಲ್ಲ ಥರದ ಪ್ರೋಟೀನ್ಸ್ಗಳಿರುತ್ತೆ ಇದು ಕೂಡ ಅಷ್ಟೇ ದೇಹದಲ್ಲಿ ನಮ್ಮ ಅಂದರೆ ದಪ್ಪ ಆಗಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೀವು ನೋಡಿರ್ಬೋದು ಜಿಮ್ಮಿಗೆ ಹೋಗೋರೆಲ್ಲ ಸಿಕ್ಕಾಪಟ್ಟೆ ಮೊಟ್ಟೆಗಳನ್ನು ತಿಂತಾರೆ ಹಾಗೆಯೇ ಇದೆಲ್ಲದರ ಜೊತೆಗೆ ರಾತ್ರಿ ಮಲಗುವಾಗ ಕುದಿಸಿ ಸ್ವಲ್ಪ ತಣ್ಣಗಾಗಿರುವಂತಹ ದಪ್ಪ ಹಾಲನ್ನು ಕುಡಿಬೇಕು ತುಂಬ ತಣ್ಣಗಾಗಿರುವಂಥದ್ದಲ್ಲ ವಾರ್ಮ್ ಹಾಲನ್ನು ಕುಡಿಯೋದ್ರಿಂದ ಕೂಡ ಅಷ್ಟೇ ದೇಹದಲ್ಲಿ ನಮಗೆ ಬೇಕಾಗಿರುವಂಥ ಪ್ರೋಟೀನ್ಸ್ ವಿಟಮಿನ್ ಸಿಕ್ಕೆ ನಾವು ಬೇಗ ದಪ್ಪ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಮೂರು ಫುಡ್ ಕೂಡ ಅಷ್ಟೇ ಇದು ಯಾವುದು ಸೈಡ್ ಎಫೆಕ್ಟ್ ಇಲ್ಲದಂಥದ್ದು ನಮ್ಮ ದೇಹಕ್ಕೆ ಕಡಾಖಂಡಿತವಾಗಿ ಬೇಕೇ ಅನ್ನುವಂಥದ್ದು ಯಾಕಂತಂದರೆ ಈ ಎಲ್ಲ ಫುಡ್ಗಳಲ್ಲಿ ಅಷ್ಟೇ ಬೇಕಾಗಿರುವಂಥ ದೇಹಕ್ಕೆ ಬೇಕಾಗಿರುವಂಥ ಎಲ್ಲ ನ್ಯೂಟ್ರಿಷನ್ಸ್ ಎಲ್ಲ ವಿಟಮಿನ್ಸ್ ಇರೋದ್ರಿಂದ ಇದು ನಮಗೆ ಆರೋಗ್ಯವಂತರಾಗಿ ಮಾಡಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಹಾಗೆಯೇ ದಪ್ಪ ಆಗಲಿಕ್ಕೆ ವೆಯ್ಟ್ ಗೇನ್ ಆಗಲಿಕ್ಕೆ ಹೆಲ್ದಿ ಆಗಿರುವಂಥ ವೆಯ್ಟನ್ನು ಗೇನ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ವೆಯ್ಟ್ ಗೇನ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಹೆಲ್ದಿಯಾಗಿ ವೇಟ್ ಗೇನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಈ ಯಾವುದ್ರಿಂದಲೂ ಕೆಟ್ಟ ಕೊಬ್ಬು ಬರಲ್ಲ ದೇಹದಲ್ಲಿ ಒಳ್ಳೆಯ ಫ್ಯಾಟೇ ಜನರೇಟ್ ಆಗುತ್ತೆ ಆದ್ದರಿಂದ ಇದು ತುಂಬಾ ಸಜೆಸ್ಟ್ ಮಾಡುವಂತಹ ಒಂದು ಸೂಪರ್ ಫುಡ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಇಲ್ಲಿ ತನಕ ನನ್ನ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ಪ್ರಯತ್ನನ ಇದೇ ತರ ಸಪೋರ್ಟ್ ಮಾಡ್ತಾನೆ ಇರಿ ಥ್ಯಾಂಕ್ಸ್ ಇಲ್ರಿ